ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ. ಹೊಸ ದಿನ ದೇವರ ಕರುಣೆಯ ದಿನ, ಹೊಸ ದಿನ ದೇವರ ಅನುಗ್ರಹ ಆಶೀರ್ವಾದದ ದಿನ. ಈ ದಿನವನ್ನು ಕರುಣಿಸಿದಂಥ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆ ಮಹಿಮೆಯನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ. ಇಂದಿನ ಸಂದೇಶ ಮತ್ತಾಯನು ಬರೆದ ಶುಭ ಸಂದೇಶದಿಂದ ಅಧ್ಯಾಯ 16 ವಚನ 26. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಏನು ಶ್ರೇಷ್ಠ ಸಾಧನೆ ನಿನ್ನದ್ದು ಎಂದು ಪ್ರಭು ನಮಗೆ ಪ್ರಶ್ನಿಸುವಾಗ, ಈ ಲೋಕದಲ್ಲಿ ನಿನ್ನ ಸಾಧನೆ ಎಷ್ಟೇ ಮಹತ್ವದಾಗಿದ್ದರೂ ನೀನು ನಿನ್ನ ಆತ್ಮವನ್ನು ಕಳೆದುಕೊಳ್ಳಬಾರದು, ನಿನ್ನ ಆತ್ಮವನ್ನು ಕಳೆದುಕೊಳ್ಳುವ ಕೆಲಸವನ್ನು ನೀನು ಮಾಡಬಾರದು. ಈ ಪ್ರಪಂಚದಲ್ಲೇ ನೀನು ಇದ್ದು ಶ್ರೇಷ್ಠ ವ್ಯಕ್ತಿ ಎನಿಸಿಕೊಂಡರೂ ನಿನ್ನ ಆತ್ಮ ಸಂರಕ್ಷಣೆ ನಿನ್ನ ಮೊದಲ ಗುರಿಯಾಗಬೇಕು ಎಂಬ ಕಿವಿಮಾತಿನ ಸಂದೇಶ ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಆದುದರಿಂದ ನಮ್ಮ ಆತ್ಮವನ್ನು ಕಳೆದುಕೊಳ್ಳುವ ದುಷ್ಟ ಸಾಹಸಕ್ಕೆ ನಾವು ಹೋಗಬಾರದು. ಮತ್ತಾಯ 5:29, ನಿನ್ನ ಬಲಗಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತೆಸೆದು ಬಿಡು. ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ನಿನ್ನ ಒಂದು ಅಂಗ ನಾಶವಾಗುವುದೇ ಲೇಸು. ಈ ಲೋಕದಲ್ಲಿ ನಾವು ಶೇಖರಿಸಿಟ್ಟುಕೊಂಡಿದ್ದು ಸಂಪಾದಿಸಿದ್ದು ನಮಗೆ ಒಂದು ದಿನ ಶೂನ್ಯವಾಗಲಿಕ್ಕಿದೆ. ನಿನ್ನ ಗಳಿಕೆ ನಿನ್ನ ಉಳಿಕೆ ಯಾವುದು ಕೂಡ ನಿನ್ನ ನೆರವಿಗೆ ಬಾರದು. ಆದರೆ ನಿನ್ನ ಆತ್ಮ ರಕ್ಷಣೆ ನಿನ್ನ ಮೊದಲ ಯೋಚನೆ ಚಿಂತನೆಯಾಗಲಿ ಎಂಬ ಕರೆ. ಲೂಕ 12:20, ಎಲ್ಲವೋ ಮೂರ್ಖ, ಇದೇ ರಾತ್ರಿ ನೀನು ಸಾಯಬೇಕಾಗಿದೆ, ನಿನಗೆ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು ಎಂದರು. ನಮ್ಮ ಆಸ್ತಿ ಅಂತಸ್ತು ಅಧಿಕಾರ ಹಿರಿಮೆ ಗರಿಮೆ ಯಾವುದು ನಮ್ಮ ಆತ್ಮವನ್ನು ರಕ್ಷಣೆ ಮಾಡಲಾಗದು. ನಮ್ಮ ಆತ್ಮವನ್ನು ನಾವು ಉಳಿಸಿಕೊಳ್ಳಬೇಕು ಎಂದು ನಾವು ತವಕಿಸುವುದಾದರೆ ನಮ್ಮ ಆತ್ಮದ ಶುದ್ಧಿ, ಪಾಪ ತೊರೆಯಬೇಕು, ಸ್ವಾರ್ಥವನ್ನು ಬಿಡಬೇಕು, ಅನ್ಯಾಯ ಅದಕ್ಷತೆ ಅಪ್ರಾಮಾಣಿಕತೆಯನ್ನು ತೊರೆದು ಬಾಳಬೇಕು. ನಮ್ಮ ಆತ್ಮಗಳನ್ನು ನಾವು ಕಾಯ್ದುಕೊಳ್ಬೇಕು. ನಿಸ್ವಾರ್ಥ ನಿರ್ಮಲ ನಿಷ್ಕಪಟ ನಿಷ್ಕಳಂಕ ಜೀವನವನ್ನು ನಾವು ಜೀವಿಸೋದಾದರೆ ನಮ್ಮ ಆತ್ಮ ಪರಿಪಾಲನೆಯಲ್ಲಿ ನಾವು ತೊಡಗ್ತೀವಿ. ನಮ್ಮ ಆತ್ಮ ಪರಿಪಾಲನೆ ನಮ್ಮ ದೇಹವಾಗಬೇಕು ಎಂದು ಪ್ರಭು ನುಡಿಯುವಾಗ, ಆತ್ಮವನ್ನು ನೀಡಿದ ಆತ್ಮದಾತರೆ ನೀವು ನಮ್ಮನ್ನು ಸಂರಕ್ಷಿಸಿರಿ ಎಂದು ಈ ಸಂದರ್ಭದಲ್ಲಿ ಕೇಳೋಣ. ತಂದೆಯಾದ ದೇವರೇ, ಈಗೋ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ, ಕೃಪೆ ತೋರಿರಿ, ಪಾವನಗೊಳಿಸಿರಿ. ಈಗೋ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಎಷ್ಟೇ ಶ್ರೇಷ್ಠ ಸಾಧನೆ ಮಾಡಿದ್ದರೂ ಕೂಡ ನಿಮ್ಮ ಆತ್ಮವನ್ನು ನೀವು ಸಂರಕ್ಷಿಸಿಕೊಳ್ಳಬೇಕು ಎಂಬ ಕರೆಯನ್ನು ಕೊಟ್ಟಿರುವ ದೇವರೇ, ಈಗೋ ನಾವೆಲ್ಲರೂ ಕೂಡ ಸುರಕ್ಷಿತರಾಗಿರುವಂತೆ ನಿಮ್ಮ ಕರುಣೆಗೆ ಪ್ರೀತಿಗೆ ಆಶೀರ್ವಾದಗಳಿಗೆ ಪಾತ್ರರಾಗುವಂಥ ಸೌಭಾಗ್ಯವನ್ನು ನಮಗೆ ಕರುಣಿಸಿರಿ. ನಮ್ಮನ್ನು ಎಲ್ಲ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.